ವಿದ್ಯುತ್ನ ಸಹಾಯದಿಂದ ಅಯಸ್ಕಾಂತವನ್ನು ಮಾಡಿ. ಇದಕ್ಕಾಗಿ ನಮಗೆ ಬೇಕಾಗಿರುವುದು ವಿದ್ಯುತ್ನ ತಂತಿ, ಅಂದರೆ ಎಲೆಕ್ಟ್ರಿಕಲ್ ವೈರ್, 3 ಅಥವಾ 4 ಇಂಚು ಉದ್ದದ ಕಬ್ಬಿಣದ ಮೊಳೆ, ಸೆಲ್ ಮತ್ತು ಪಿನ್ಸ್. ಮೊಳೆಯನ್ನು ಪಿನ್ಗಳ ಹತ್ತಿರ ತೆಗೆದುಕೊಂಡು ಹೋಗಿ. ಕಬ್ಬಿಣದ ಪಿನ್ಗಳು ಮೊಳೆಗೆ ಅಂಟಿಕೊಳ್ಳುವುದಿಲ್ಲ. ತೋರಿಸಿರುವ ರೀತಿಯಲ್ಲಿ ಇನ್ಸುಲೇಷನ್ ಅನ್ನು ವಿದ್ಯುತ್ ತಂತಿಯ ಎರಡು ತುದಿಯಲ್ಲಿ ತೆಗೆದುಹಾಕಿ. ತೋರಿಸಿರುವ ರೀತಿಯಲ್ಲಿ ಮೊಳೆಗೆ ವಿದ್ಯುತ್ ತಂತಿ, ಅಂದರೆ ಎಲೆಕ್ಟ್ರಿಕಲ್ ವೈರ್ ಅನ್ನು ಸುತ್ತಲೂ ಪ್ರಾರಂಭಿಸಿ. ಮೊಳೆಯ ಮೇಲೆ ವಿದ್ಯುತ್ ತಂತಿಯನ್ನು ಸಂಪೂರ್ಣವಾಗಿ ಸುತ್ತಿ ತೋರಿಸಿರುವಂತೆ ವಿದ್ಯುತ್ ತಂತಿಯ ಎರಡು ತುದಿಗಳನ್ನು ಸೆಲ್ಗೆ ಜೋಡಿಸಿ. ಮೊಳೆಯನ್ನು ಕಬ್ಬಿಣದ ಪಿನ್ಗಳ ಬಳಿ ತಂದು ನೋಡಿ. ಪಿನ್ಗಳು ಮೊಳೆಗೆ ಅಂಟಿಕೊಳ್ಳುತ್ತವೆಯೇ? ಈಗ ಸೆಲ್ನಿಂದ ವಿದ್ಯುತ್ ತಂತಿಯ ಒಂದು ತುದಿಯನ್ನು ತೆಗೆದುಹಾಕಿ. ಮೊಳೆಯನ್ನು ಮತ್ತೆ ಪಿನ್ಗಳ ಹತ್ತಿರ ತೆಗೆದುಕೊಂಡು ಬನ್ನಿ. ಈಗ ಏನಾಯಿತು? ಈಗ ಇದನ್ನು ನೀವೇ ಮಾಡಿ ನೋಡಿ. ಮೊಳೆಗಳ ಬದಲಿಗೆ ಪೆನ್ಸಿಲ್ ಅಥವಾ ಪೆನ್ನುಗಳಂತಹ ಇತರ ವಸ್ತುಗಳ ಮೇಲೆ ವಿದ್ಯುತ್ ತಂತಿಯನ್ನು ಸುತ್ತಿ ಈ ಪ್ರಯೋಗವನ್ನು ಮತ್ತೆ ಪ್ರಯತ್ನಿಸಿ. ಅವುಗಳು ಸಹ ಅಯಸ್ಕಾಂತವಾಗುತ್ತವೆಯೇನು? ನೀಡಿರುವ ಟೇಬಲ್ನಲ್ಲಿ ನಿಮ್ಮ ಅವಲೋಕನಗಳನ್ನು ನಮೂದಿಸಿ.